ಮೊದಲು ನಾವು ಏನು ಕಲಿಯಲಿಲ್ಲ ಜೀವನದಾಗ ಅಂದ್ರೆ ಶಿಸ್ತು ಕಲಿಯಾಮ. ಎಲ್ಲಿವರೆಗೂ ನಮಗೆ ಶಿಸ್ತು ಇಲ್ಲ ಅಂತ ತಿಳ್ಕೊಂಡ್ರ ನಮ್ಮನ್ನ ಎಲ್ಲರೂ ತುಳಿತಾರೆ. ಎಲ್ಲಿವರೆಗೂ ನಾವು ಬಹಳ ಶಿಸ್ತಾಗಿ ಬದುಕಬೇಕು ಅಂತೀವಿ ಅವಾಗ ನಾವು ಬಹಳ ಮುಂದೆ ಬರ್ತೀವಿ. 1993 ಆ ಇಸ್ವಿ ಬಹಳ ನೆನಪದ. ನಮ್ಮ ಅಣ್ಣರಾಯಿ ಬಂದಾನ ನಮ್ ಜೇವರಿಗೆ ತಾಲೂಕಿನಲ್ಲಿ ಒಂದು ಬಹಳ ದೊಡ್ಡ ಘಟನೆ ನಡೀತು. ಇವರೆಲ್ಲ ನೆಲೋಗಿ ಬಂದ್ರು. ಇಲ್ಲಿ ನಮ್ಮ ಹರ್ನೂರಲ್ಲಿ ಹನ್ನೂರಲ್ಲಿ ಒಂದು ಘಟನೆ. ಅಲ್ಲಿ ನಮ್ಮ ನಾಗಣ್ಣ ಅಂತ ತಿಳ್ಕೊಂಡಿದ್ದ ಪಾಪ ಮನೆ ತೀರ್ಕೊಂಡ. ಅವನ ಮನೆಯಲ್ಲಿ ಅವನ ಮಕ್ಕಳ ಜವಳ ತೆಗೆಯೋ ಕಾರ್ಯಕ್ರಮ. ಅವ್ರ ಮನೆಯಾಗ ಹೆಣ್ಮಕ್ಳು ಪಾಪ ಅಲ್ಲಿ ಮುಂದಿರೋ ಮಲ್ಲಯ್ಯ ಬೆಳ್ಕೊಂಡಿದ್ರು. ಮಲ್ಲಯ್ಯ ನನ್ನ ಗಂಡಸ ಮಗ ಹುಟ್ಟು ಅಂತಂದ್ರ ನಿನ್ ಪಲ್ಲಕ್ಕಿ ತಂದು ನಮ್ಮ ಮನೆಯಾಗ ಇಟ್ಟು ಪೂಜೆ ಮಾಡಿ ನಿನ್ ಗುಡಿಗೆ ದೀಡ್ ನಮಸ್ಕಾರ ಹಾಕಿ ಐಗೋಳಿ ಮುಗಿಸ್ತೀನಿ ಅಂತ ಬೇಡ್ಕೊಂಡಿದ್ರು ಅಂತ ಹೆಣ್ಮಗಳು. ನೋಡ್ರಿ ಪಾಪ ಎಷ್ಟು ಬರ್ತೀವಿ. ಮನ್ಯಾಗ ಒಳ್ಳೆ ಭರ್ಜರಿ ಕಾರ್ಯಕ್ರಮ ಎಲ್ಲ ಜೋರು ನಡೆದದ. ಆ ಗುಡಿ ಪೂಜೆ ಮಾಡೋರು ಪಲ್ಲಕ್ಕಿ ದೇವ್ರಿಗೆ ಒಳಗ್ ಹಾಕಿ ಲಾಕ್ ಮಾಡ್ಕೊಂಡು ಹೋಗಿದ್ದ. ಯಾಕಂತ ಕೇಳಿದ್ರೆ ಅವನು ಅವನ ಮನೆಗೆ ಹೆಂಗ ಹೋಗೋದು ದೇವ್ರ ದೇವ್ರ ಅವನ ಮನೆಗೆ ಹೆಂಗ ಹೋಗೋದು ಕೆಟ್ಟ ಕುಚ್ಚರು. ನಾನು ಇವ ಅನ್ನಾರ ಕರ್ಕೊಂಡು ಹೋದ ಬರ್ರಿಯಪ್ಪ ಅಂತ ಹೇಳಿ ಹೋಗಿ ನೋಡ್ತೀನಿ. ಗುಡಿ ಲಾಕ್ ಆಗ್ಯದ. ಇವು ಮನ್ಯಾಗ ಕಾಂಡ ಮಾಡಲಾರ್ದೆ ಓಸ್ ಉಪವಾಸ ಕೊಡ್ತಾ ಹೋಗ್ತಾವ. ನಾನು ಅವ್ರಿಗೆ ಹೇಳಿದೆ ನೋಡ್ರಿ ಲಾಕಪ್ನಾಗ ಯಾರು ಇರ್ತಾರ, ಲಾಕಪ್ನಾಗ ಯಾರು ಇರ್ತಾರ, ಕೈದಿಗಳು ಇರ್ತಾರ. ಗೊತ್ತಾವ ದೇವ್ರಲ್ಲ ಕೈದಿ ಅದ. ನಾವು ಗುಡಿಯಾಗ ಅವನಿಗೆ ಲಾಕನ ಹಾಕಿಟ್ರ ಅಂತ ತಿಳ್ಕೊಂಡ್ರೆ ಅವ ಕೈದಿ. ಆ ಕೈದಿನ ಮನೆ ಕರ್ಕೊಂಬಂದಿ ಏನ್ ಮಾಡ್ತೀರಿ ಎಂದ ನಾನು. ಹೌದನ್ರಿ ಅಂದ್ರೆ ಹೌದು. ಮತ್ತೇನ್ ಮಾಡಮ್ರಿ, ನಾ ಮಾತಾಡೋ ಬಂದೇನಿ, ನೀರ್ ಹಾಕ್ಬೇಕ ನನ್ನ ತಲೆ ಮೇಲೆ ಹಾಕು, ನಿನ್ ಮನೆ ಕುಣಿ ಕುಣಿಸು, ನಿನ್ ಮಗನ ಜವಳ ತೆಗಿಬೇಕ ನಾ ತೆಗಿತೀನಿ ಹಿಂದೆ. ಏ ಖುಷಿ ಆಯ್ತ್ರಿ ನಮ್ಗೆ ಅಂದ್ರ ಆ ಕೆಲಸ ನೆರವೇರಿಸ್ತೇವು. ಇಟ್ರ ಸಲುವಾಗಿ ಬಂದ ಎರಡು ಪೊಲೀಸ್ ವ್ಯಾನ್ ಬಂದಿತ್ತು. ಹೌದಲ್ಲ, ಹ್ಞೂ ದೊಡ್ಡ ಕೇಸ್ ಆಗಿ ಪೊಲೀಸ್ ವ್ಯಾನ್ ಬಂದಿತ್ತು. ಅಲ್ಲಿಂದಲ್ಲಿ ಅದನ್ನು ಶಾಂತ ಮಾಡಿದೆವು. ಶಾಂತ ಮಾಡಿ ಸುಮ್ ನಾನು ಮಠಕ್ಕೆ ಹೋಗ್ಲಿಲ್ಲ. ಅವತ್ತು ಆಲೋಚನೆ ಮಾಡಿದೆ ನಾ ಇವರೆಲ್ಲರೂ ನಮ್ಮ ಲಿಂಗಾಯತ್ರೆ, ಇವರ್ಯಾರು ಮಾಂಸಾಹಾರಿಗಳಲ್ಲ, ಇವರೆಲ್ಲರ ಜೊತೆಗೆ ನಾವು ಒಡನಾಟಿ ಇವರೆಲ್ಲರ ಜೊತೆಗೆ ನಾವು ಒಡನಾಟಿದ್ದೀವಿ. ಯಾಕೆ ನಮ್ಮ ಲಿಂಗಾಯತ ಒಳಗೆ ಇವ್ರನ್ನ ಅಸ್ಪೃಶ್ಯ ಹೆಂಗೆ ಕಾಣ್ತಾರ, ಈ ಆಲೋಚನೆ ಚಾಲುವಾಯ್ತು. ಹೌದಪ್ಪ ಮಾಂಸಾಹಾರ ಮಾಡ್ಕೊಳ್ತಾರ ಊರವ್ರಿಗೆ ಎಲ್ಲೋ ಬೀಳ್ತಾರ ಅನ್ನೋದೈತೆ ಇಲ್ಲ. ಹಣಿ ಮೇಲೆ ವಿಭೂತಿ ಹಚ್ಕೋತಾರ, ಲಿಂಗ ಕಟ್ಕೋತಾರ, ನೀವೇನು ಹೇಳ್ತೀರಿ ನಿಮ್ಮ ಮನೆ ಮಕ್ಕಳಂಗೆ ನಡ್ಕೋತಾರ, ನಿಮ್ಮ ಮಾರಿ ಚಂದ ಕಾಣುವಂಗೆ ಅವರೇ ಮಾಡ್ತಾರ. ಇಷ್ಟೆಲ್ಲ ಇದ್ರು ನೀವು ಅವ್ರನ್ನ ಇಷ್ಟು ಅಲಕ್ಷವಾಗಿ ನೋಡ್ತೀರ ಅಂತ ತಿಳ್ಕೊಂಡ್ರೆ ಈ ಸಮಾಜ ಎಷ್ಟದ ನಮ್ಮ ತಾಲೂಕಿನಾಗ ಗುರುತು ಮಾಡ್ರು ಅಂತ ತಿಳ್ಕೊಂಡು ಅಡ್ಡಾಡಕತ್ತದೆ. ನಮ್ಮ ಅಣ್ಣರಾಯಗ ಬಾಗಣ್ಣಗ ಇವರಿಗೆಲ್ಲರಿಗೆ ಅವಾಗ 93 ಸಿಕ್ಕಿದ್ದು ಸುಮಾರು 25-30,000 ವೋಟರ್ಸ್. 30,000 ವೋಟರ್ಸ್ ಮೊದಲು ಗಟ್ಟಿ ಮಾಡಿದೆ. ನೀವು ಗಟ್ಟಿಯಾರಿ ಮುಂದೆ ನೋಡ್ರಿ ಮಜಾ. ಈ ನನ್ನ ಮಕ್ಕಳು ಯಾರು ಇಲೆಕ್ಷನ್ ನಿಂತಿರ್ತಾರ ಬರಲಿ ನಿಮ್ಮಲ್ಲಿ ಅಂತ ಹೇಳಿದೆ. ಪಬ್ಲಿಕ್ ಆಗೇ ಹೇಳಿದೆ. ಪಾಪ ಅವ್ರು ಅಡ್ಡಾಡಿ 25,000 ಮಂದಿನೂ ಗಟ್ಟಿ ಮಾಡಿದ್ರು. ಓಡಾಡಕತ್ತ ನೋಡ್ರಿ ಎಲ್ಲರು ನರಬಳಿ ಅಣ್ಣಾರಾಯಣ ಬಲ್ಲಿ ಹೋದ್ರು. ಅಣ್ಣಾರಾಯಣ ಮಕ್ಕಳು ಏ ನನ್ನ ಕೈಯಾಗಿಲ್ಲ ಅದು ಅವನ ಕೈಯಾಗದ. ಅವನ್ ಬಲ್ಲಿ ಹೋದ್ರು ಏ ನನ್ನ ಕೈಯಾಗಿಲ್ಲ ಅದು. ನಾಲ್ಕನ ಅಡ್ಡಾಡಿಸಿ ಮನೆಗೆ ಹೇಳಿದ್ರು ಯಾರ ಕೈಯಾಗಿಲ್ಲ ಅದು ಎಲ್ಲಿ ನಿಂತನ ಕೈಯಾಗದ ನೋಡ್ರಿ. ನಾನು ಅವಾಗ ಹೇಳಿದೆ ಜೇವರ್ಗಿ ತಾಲೂಕಿನಲ್ಲಿ ಭಾಳ ಸಮಾಜಗಳದಾವ, ಎಲ್ಲ ಅಲಕ್ಷಿತವಾಗಿರುವಂತ ಸಮಾಜಗಳು. ಭಾಳ ಪ್ರಬಲರು ಲಿಂಗಾಯತರದಾರಿ, ಅತ್ಯಂತ ಪ್ರಬಲ ಅನ್ನಿಸ್ಕೊಂಡಿರುವಂತಹ ಲಿಂಗಾಯತರದಾರೆ ಗಾಣಿಗೆರದಾರೆ ಇವರೆಲ್ಲರೂ ಅದಾರ. ಜೇವರಿಯಾಗ ಸ್ವಂತ ಅವರು ಯಾರೋ ಸಹಿತ ಇಲ್ಲ.
ನಿಮ್ಮ ಸೈಟ್ ಆಯ್ತು ಅವ ಕೋರ್ಟ್ ಹತ್ರ ಕೊಡಿಸಿದ್ದೆ ನಾನು ನಾಲ್ಕು ಸೈಟ್ಗಳು ಕೋರ್ಟ್ ಹತ್ರ ಕೊಡಿಸಿದ್ದೆ ಅವೇನೋ ಸ್ವಲ್ಪ ಅನಿವಾರ್ಯ ಕಾರಣಗಳಿಂದ ಅಲ್ಲಿ ಜಾಗ ಮಾರಿ ಉಣ್ಣಾಕ ಇಲ್ಲಿ ರೊಕ್ಕ ಹಂಚಿಕೊಂಡ್ರೆ ಮಾಡಿದ್ದೀವಿ ಜಾಗ ನನಗಿಲ್ಲಿ ಇನ್ನೂ ಒಂದು ಆಶಯ ಅದ ಏನು ಅಂದ್ರೆ ಇಲ್ಲಿ ನಮ್ಮ ಹಡಪದ ವಿದ್ಯಾರ್ಥಿಗಳ ವಸತಿ ನಿಲಯ ಪ್ರಸಾದ ನಿಲಯ ಪ್ರಾರಂಭ ಆಗುತ್ತೆ ಶಾಲೆ ಬೇಡ ಶಾಲೆಗೆ ಎಲ್ಲರೂ ಕಟ್ಟಾರ ಅವ್ರು ಕಟ್ಟಿದ ಶಾಲೆಗೆ ನಾವು ಹೋಗಬೇಕು ನಮ್ಮ ವಿದ್ಯಾರ್ಥಿಗಳಿಗೆ ಉಚಿತವಾಗಿರುವಂತ ಪ್ರಸಾದ ನಿಲಯ ಇಲ್ಲಿ ಮುಂದಿನ ವರ್ಷ ನಾವು ನಡೆಸಬೇಕು ಅಷ್ಟೇ ನಡೆಸಕ್ಕೆ ಏನ್ ಮಾಡಬೇಕು ನೀವು ಕಟ್ಟಾರಿ ನಾ ಮಾಡ್ತೇನೆ ನೀವು ಕಟ್ಟಾರಿ ನಾ ಮಾಡ್ತೇನೆ ನಿಮ್ಮಿಂದ ಇರ್ತೇನೆ ನಾನು ಮುಂದಿನ ವರ್ಷ ಒಂದು 50 ವಿದ್ಯಾರ್ಥಿಗಳು ಪ್ರಾಥಮಿಕ ಮಾಧ್ಯಮಿಕ ಹೈಸ್ಕೂಲು ಕಾಲೇಜ್ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಉಚಿತವಾಗಿ ಅವರಿಗೆ ಬಡ ಕೇವಲ ಹಡಪದ ಸಮಾಜದ ಮಕ್ಕಳಿಗೆ ಮಾತ್ರ ಸಂಘಟನೆ ಬಹಳ ಚೆನ್ನಾಗಿರಬೇಕು ನಿಮ್ದು ಸಂಘಟನೆ ಯಾಕೆ ಆಗಬೇಕು ನೋಡಕತ್ತಿರಲಿ ಈಗ ಇನ್ನ ಯಡಿಯೂರಪ್ಪನ ತೆಗಿತಾರ ಅಂದ್ರೆ ಕಾಯಿ ಬಿಟ್ಟು ಲೈನ್ ಇಟ್ಬಿಟ್ಟು ಎಂತ ಸಂಘಟನೆ ರೀ ಅದು ಮತ್ತೆ ಅವ್ರು ಅಂತವ್ರ ಸಂಘಟನೆ ಆಗತ್ತಿರ ನೀವೇ ಆಗಬಾರ್ದು ಆಗಬೇಕ ಬೇಡ ಆಗ್ಬೇಕು ಮೊದಲೊಂದು ಕಾಲಿತ್ತು ಬಹಳ ದಷ್ಟಪುಷ್ಟದನ ಧೈರ್ಯವಂತದ ಅಂದ್ರೆ ಬದುಕ್ತಿದ್ದ ಇನ್ನ ಅದು ದಾಟದ ಮೇಲೆ ಬಂತು ಯುದ್ಧ ಮಾಡಿ ಒಬ್ಬರನ್ನು ಕೊಂದಾನ ಅಂತ ತಿಳ್ಕೊಂಡ್ರೆ ರಾಜ್ಯವನ್ನು ಗೆದ್ದು ಬದುಕ್ತಿದ್ದ ಹಂಗನ ಬದುಕಿದ್ರು ಇನ್ನು ಅದಾದ್ಮೇಲೆ ಏನ್ ಮಾಡಿದ್ರು ಅಂದ್ರೆ ಬಹಳ ಯಾರು ಬುದ್ಧಿವಂತರದಾರ ಚತುರ್ರದಾರ ಅವ್ರು ಬದುಕುದ್ರು ಕ್ಷಣೇತನ ಬಹಳ ಕ್ಷಣೇದನ್ರಿ ಅವ ಅವ್ ಬದುಕ್ತಿದ್ದ ಈಗ ಅಂತವ್ರು ಯಾರು ಬದುಕಲ್ಲ ಈಗ ನಾವೆಲ್ಲ ಬದುಕಬೇಕು ಅಂತ ತಿಳ್ಕೊಂಡ್ರೆ ಸಂಘಗಳನ್ನು ಕಟ್ಟಬೇಕು ನಮ್ಮ ಜನಾಂಗದಲ್ಲಿ ಒಕ್ಕಟ್ಟು ಅನ್ನುವಂಥದ್ದು ಬರಬೇಕು ಸಂಘ ಎಷ್ಟು ಕೆಲಸ ಮಾಡುತ್ತೆ ಅಂತಂದ್ರೆ ಕಲಿಯುಗದೊಳಗೆ ಕೃಷ್ಣನ ಹೇಳ್ದ ಸಂಘೇ ಶಕ್ತಿ ಕಲಿಯುಗೆ ನಾವು ಸಂಘಟನೆ ಆದ್ರೆ ಮಾತ್ರ ಇಲ್ಲಿ ಬಾಳಲಿಕ್ಕೆ ಸಾಧ್ಯ ಇಲ್ಲಂದ್ರೆ ನೀವು ಬದುಕಂಗಿಲ್ಲ ನೀವು ಬದುಕಂಗಿಲ್ಲ ಮುಂಚೆನೆ ನೀವು ಮಾರಿ ನೋಡ್ಬಾರ್ದು ಅಂತಾರೋ ಮರ ನೀನು ಒಕ್ಕಟ್ಟಾಗಬಾರ್ದ ಒಬ್ಬ ಸ್ವಾಮಿ ನನಗೆ ಹೇಳ್ದ ಏ ನೀವು ಹೋಗಿ ಹೋಗಿ ಏನೇನೋ ಸಂಘಗಳು ಮಾಡಕತ್ತಿದ್ವಿ ಎಲ್ಲರೂ ಹಚ್ಕೊಂಡಿದ್ವಿ ಮುಂಜಾನೆ ಅವ್ರು ಮಾರಿ ನೋಡ್ಬಾರ್ದು ನಾನು ಕೇಳಿದೆ ಯಾಕೆ ಓದ್ ಕೇಳಿದೆ ಯಾಕೆ ಓದ್ ಕೇಳಿದೆ ಏ ಅವ್ರು ಕೂದಲು ಕತ್ತರಿಸ್ತಾರ ಅಂತ ಹೌದಾ ಹೌದು ಕೂದಲ ಮೊದಲು ಕತ್ತರಿಸೋರು ಯಾರು ನಾವು ಸ್ವಾಮಿ ಕೇಳಿದೆ ಕೂದಲ ಮೊದಲು ಕತ್ತರಿಸೋರು ಯಾರು ಮೊದಲು ಯಾರು ಕತ್ತರಿಸ್ತಾರ ಕೂದಲ ನಾವೇ ಕತ್ತರಿಸೋರು ಹೌದಿಲ್ಲ ನಾವು ಕತ್ತರಿಸೋರು ತಂದು ಕೂಸ್ಕೊಳ್ಳಿ ನಮ್ಮ ಮುಂದೆ ಇಡ್ತೀರಿ ಅವ್ಗ ಜವಳ ಸ್ನೇಹ ತೆಗಿತೀವಲ್ಲ ನಿಮ್ ಕತ್ತರಿ ತಗೊಂಡು ಮೊದಲು ನಾವು ಕತ್ತರಿಸೋರು ನಾವು ಕತ್ತರಿಸ್ಬಿಟ್ಟ ಮೇಲೆ ನೀವು ಕತ್ತರಿಸ್ತೀರಿ ಅಂದ್ರೆ ಮೊದಲನೇ ಹೇಳಕ್ಕೆ ನೀವು ಸ್ವಾಮಿಗಳು ನೀವು ಎರಡನೇದವ್ರು ನೀವು ಅಂದ್ರೆ ಮುಂಜಾನೆ ನಮ್ಮಾರಿ ನೋಡ್ಬಾರ್ದು ಹೌದಾ ಯಾವುದ್ರದ ಅರಿವಿಲ್ಲದೆ ಒಂದು ಲಿಂಗಾಯತ ಸಮಾಜದ ಒಂದು ಪಂಗಡ ಇಷ್ಟು ಅಲಕ್ಷಿತವಾಗಿ ಬದುಕಾಗತ್ತೆ ಐತೆ ಅಂತ ಇಟ್ಕೊಂಡ್ರೆ ನಾವು ಅವ್ರಿಗೆ ಬಲ ಆಗಿರ್ತೀವಿ ಸುಮ್ಮನೆ ಬರೀ ನೀವು ಶಿಕ್ಷಣವಂತರಾಗ್ಬೇಕು ನೀವು ಬುದ್ಧಿವಂತರಾಗ್ಬೇಕು ನೀವು ಜ್ಞಾನವಂತರಾಗ್ಬೇಕು ಹೆಂಗ ಸಾಧ್ಯ ಅದ ಪಾಪ ಅವೆಲ್ಲ ಹಳ್ಳಿಯೊಳಗ ಕ್ಷೌರ ಮಾಡಿ ವರ್ಷಕ್ಕೊಮ್ಮೆ ಅವರ ರಾಶಿಗಳಿಗೆ ಹೋಗಿ ಜ್ವಾಳ ಇಸ್ಕೊಳ್ಳ ಮಂದಿದ್ರು ಹೌದಾ ಇನ್ನು ಇದ್ರ ಮಧ್ಯದೊಳಗ ಅಂಡ ಬಿಟ್ಟು ದೇವ್ರುಗಳು ಮಾಡ್ತೀರಿ ನೀವು ಇನ್ಮೇಲೆ ದೇವ್ರುಗಳು ಮಾಡಬೇಡ್ರಿ ಯಾರು ನಿಮ್ ದೇವ್ರ ಒಂದೇ ಈ ನಾವು ಮಕ್ಕಳನ್ನೇನೋ ಇಲ್ಲಿ ಹಾಸ್ಟೆಲ್ ಮಾಡ್ತೀವಲ್ಲ ಅದಕ್ಕೆ ಏನ್ ಆಸ್ತಿ ಇದಕ್ಕಾಗಿ ಹೊಲ ಇಲ್ಲ ಇಲ್ಲೇನ್ ಕುತ್ಕೊಂಡಿರಲ್ಲ ನೀವೆಲ್ಲರೂ ಒಂದೊಂದು ಎಕರೆ ಹೊಲ ಹಾಕ ಇದ್ರಾಗ ಅಂಗಡಿ ಇಟ್ಟವ್ರು ಎಷ್ಟು ಜನ ಇದ್ದೀರಿ ಅಂಗಡಿ ಎಷ್ಟು ಜನ ಇಟ್ಟಿರಿ ಇದ್ರೊಳಗ ಕೈ ಹತ್ರ ಅಂಗಡಿ ಇಟ್ಟವ್ರು ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಇನ್ನು ಉಳಿದವರೆಲ್ಲ ಮನೆ ಒಕ್ಕಲ್ತನ ಮಾಡ್ತಾರೆ ತಾಯಂದ್ರೆ ನೀವೆಲ್ಲ ಇದ್ರಾಗ ಹೈನ ಅದು ಮಾಡೋರು ಇದಿರಲ್ಲ ಮನೆಗೆ ಎಮ್ಮೆ ಆಕಳ ಕಟ್ಕೊಂಡು ಕದ್ಲೆ ಆಕಳ ಇಕ್ಕಳ ಮಾರಿ ರೊಕ್ಕ ಇಟ್ಕೊಳ್ಳೋದಿರಲ್ಲ ಇದೇ ಇರ್ತೀರಿ ಯಾರು ಹೇಳೋದ ಇನ್ನು ನೌಕರದಾರ ನಿಮಗೆಲ್ಲರಿಗೂ ಒಂದು ಕಂಡೀಷನ್ ಏನು ಅಂತಂದ್ರೆ ಒಂದು ಅಪ್ಪಣ್ಣನ ಹೆಸರಲ್ಲಿ ಡೆಬಿ ಮಾಡ್ಕೊಡಿ ಪ್ರತಿ ದಿನ ಒಂದು ರೂಪಾಯಿ ಹಾಕಿ ಭಾಳ ಬೇಡ ದಿನ ಎಷ್ಟು ಒಂದು ರೂಪಾಯಿ ಇವತ್ತು ಚಾಲು ಮಾಡ್ರಿ ಮುಂದಿನ ವರ್ಷ ಇದೇ ದಿನ ತಗೊಂಬರ್ತೀವಿ
ದಿನಾಲು ಒಂದು